ಹೇಗೋ 125 ಸಿನಿಮಾಗಳಿಗೆ ಸಬ್ಸಿಡಿ ಕೊಟ್ಟೇ ಬಿಡ್ತಾರೆ ಅಂತ ಸಂತೆ ಹೊತ್ತಿಗೆ ಮೊಳ ನೀಡು ಸರ್ಕಾರದ ಸಹಾಯಧನವನ್ನ ಕಬಳಿಸುವ ಉದ್ದೇಶದಿಂದಲೇ ಸಿನಿಮಾ ಮಾಡಿದವರು ಲಂಚ ಪಡೆದು ಸಿನಿಮಾಗಳನ್ನ ಸಬ್ಸಿಡಿ ಲಿಸ್ಟ್ಗೆ ಸೇರಿಸಿದ ವಾರ್ತಾ ಇಲಾಖೆಯ ಅಧಿಕಾರಿಗಳು ಸೆಕ್ಷನ್ ಕಮಿಟಿಯಲ್ಲಿ ನುಸುಳಿಕೊಂಡು ವ್ಯವಹಾರ ಕುದುರಿಸಿದ ಕಮಿಷನ್ ಏಜೆಂಟ್ಗಳು ಇವರೆಲ್ಲ ಒಟ್ಟೊಟ್ಟಿಗೆ ತಲೆ ತಗ್ಗಿಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಎರಡರಿಂದ 3 ಲಕ್ಷ ಕಮಿಷನ್ ಕೊಟ್ರೆ ಎಂಥದ್ದೇ ಸಿನಿಮಾವಾದ್ರೂ ಅದಕ್ಕೆ ಸಬ್ಸಿಡಿ ಸಂದಾಯವಾಗುತ್ತದೆ ಅನ್ನೋ ಕೆಟ್ಟ ನಂಬಿಕೆ ಚಿತ್ರರಂಗದಲ್ಲಿ ಮನೆ ಮಾಡಿತ್ತು ಬಂದ ಕಮಿಟಿಗಳು ಸರ್ಕಾರಿ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಹಣಕ್ಕೆ ಬರುವ ಕಾಯಕ ನಡೆಸ್ತಾ ಇದ್ರು ಎಷ್ಟೋ ಜನ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಹಾಕಿದ ಬಂಡವಾಳ ಕೂಡ ವಾಪಸ್ ಬರದೆ ಕಡೇ ಪಕ್ಷ ಸಬ್ಸಿಡಿ ಮೊತ್ತವಾದ್ರೂ ಕೈ ಸೇರುತ್ತದೆ ಎನ್ನುವ ಬಯಕೆಯಲ್ಲಿ ಕಾದು ಕುಂತಿರ್ತಾರೆ ಕಮಿಷನ್ ದುಡ್ಡು ಹೋದ್ರೆ ಹೋಗ್ಲಿ ಮಿಕ್ಕ ಹಣವಾದ್ರೂ ಬಂದು ತಲುಪಿದ್ರೆ ಸಾಕು ಅನ್ನೋದು ಸಾಕಷ್ಟು ಜನ ನಿರ್ಮಾಪಕರ ಮನಸ್ಥಿತಿಯಾಗಿರ್ತದೆ ಇನ್ನು ಥಿಯೇಟರ್ನಲ್ಲಿ ನೆಟ್ಟಗೆ ಒಂದು ಶೋ ಕೂಡ ಪ್ರದರ್ಶನವಾಗದ ಚಿತ್ರಗಳನ್ನ 4-5 ಲಕ್ಷ ರೂಪಾಯಿಗಳಲ್ಲಿ ರೀಲುಸುತ್ತಿದ ಸಾಕಷ್ಟು ಜನರಿರ್ತಾರೆ ಇವರು ಸಬ್ಸಿಡಿ ಹಣದಿಂದಲೇ ಬದುಕು ನಡೆಸುವಂತವರು ಇಂಥವರಿಂದ ಕಷ್ಟಪಟ್ಟು ಕನಸಿಟ್ಟು ಸಿನಿಮಾ ಮಾಡಿದವರಿಗೂ ಬರೆ ಬಿದ್ದಂತಾಗಿದೆ ವಾರ್ತಾ ಇಲಾಖೆ ಮತ್ತು ಆಯ್ಕೆ ಕಮಿಟಿಯಲ್ಲಿನ ಕೆಲವರು ಸೇರಿ ಅವ್ಯವಹಾರ ನಡೆಸುತ್ತಿರುವುದು ಚಿತ್ರರಂಗದ ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಚಾರವೇ ಹೀಗೆ ಅನ್ಯಾಯ ನಡೆಯುತ್ತಿದೆ ಅನ್ನೋದಕ್ಕೆ ಯಾವುದೇ ಪ್ರತ್ಯಕ್ಷ ಸಾಕ್ಷಿ ಇಲ್ಲದಿದ್ದುದು ಮತ್ತು ನೇರವಾಗಿ ಬಂದು ಕಂಪ್ಲೇಂಟ್ ಮಾಡುವವರು ಇಲ್ಲದಿದ್ದರಿಂದ ಇಷ್ಟು ದಿನ ಯಾರೂ ಕೇಳದಂತಾಗಿತ್ತು 2012 ಸಾಲಿನ ಸಬ್ಸಿಡಿ ಪಟ್ಟಿ ಬಹುತೇಕ ಅಂತಿಮವಾಗಿತ್ತು ಅದೇ ಹೊತ್ತಿಗೆ ಸ್ಟೂಡೆಂಟ್ಸ್ ಎನ್ನುವ ಸಿನಿಮಾದ ನಿರ್ದೇಶಕ ಸಂತೋಷ್ ಎಂಬಾತ ನೇರವಾಗಿ ವಾರ್ತಾ ಇಲಾಖೆಯ ಕಾರ್ಯದರ್ಶಿ ಮಾಣಿವಣ್ಣನ್ ಸಾಹೇಬ್ರ ಮುಂದೆಯೇ ಬಂದು ಫೋನ್ ಮಾಡಿ ಲೌಡ್ ಸ್ಪೀಕರ್ ಹಾಕಿ ಡೀಲ್ ವಿಚಾರ ಮಾತಾಡಿದ್ದಾನೆ ಮಾಣಿವಣ್ಣನ್ ಅವರು ಸಂಬಳವನ್ನೇ ನಂಬಿ ಬದುಕುತ್ತಿರುವ ನಿಷ್ಠಾವಂತ ಅಧಿಕಾರಿ ಈ ಹಿಂದೆ ಅವರು ಕಾರ್ಯನಿರ್ವಹಿಸಿದ ಇಲಾಖೆಗಳಲ್ಲಿ ನಯಾಪೈಸೆಯ ಅವ್ಯವಹಾರವಾಗದಂತೆ ನೋಡಿಕೊಂಡವರು ಮಣಿವಣ್ಣನ್ ಅವರ ಬಗ್ಗೆ ಜನರಲ್ಲಿ ಬೇರೆಯದ್ದೇ ಲೆವೆಲಿನ ನಂಬಿಕೆ ಇದೆ ಇಂಥ ಅಧಿಕಾರಿಗಳ ನೆರಳಲ್ಲಿ ನಡೆಯಬಾರದ್ದು ನಡೆದು ಅವರ ಕೈಗೆ ಸಿಕ್ಕಿಬಿದ್ರೆ ಸುಮ್ಮನೆ ಬಿಡ್ತಾರಾ ಸಬ್ಸಿಡಿಗಾಗಿ ಚಿತ್ರಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಎ ಬಿ ಮತ್ತು ಸಿ ಗುಂಪುಗಳಾಗಿ ವಿಂಗಡಿಸುತ್ತಾರೆ ಅವುಗಳಲ್ಲಿ ಎ ಗುಂಪಿನ ಸಿನಿಮಾಗಳನ್ನ ಅತ್ಯುತ್ತಮ ಚಿತ್ರಗಳೆಂದು ಪರಿಗಣಿಸಲಾಗ್ತದೆ ಇವುಗಳ ಜೊತೆಗೆ ಪ್ರಶಸ್ತಿ ಪಡೆದ ಸಿನಿಮಾಗಳು ಸೇರಿಕೊಂಡಿರ್ತವೆ ಸದ್ಯ ಅವ್ಯವಹಾರಗಳ ವಿಚಾರ ಮಣಿವಣ್ಣನ್ ಸಾಹೇಬ್ರ ಗಮನಕ್ಕೆ ಬಂದಿದ್ದೇ ತಡ ಸೆಲೆಕ್ಷನ್ ಆಗಿದ್ದ 125 ಸಿನಿಮಾಗಳ ಪೈಕಿ ಎ ಕೆಟಗರಿಯಲ್ಲಿ ಆಯ್ಕೆಯಾಗಿದ್ದ 47 ಚಿತ್ರಗಳನ್ನ ಮಾತ್ರ ಅಂತಿಮಗೊಳಿಸಿ ಅದನ್ನ ಮುಖ್ಯಮಂತ್ರಿಗಳ ಕಚೇರಿಗೆ ರವಾನಿಸಿದ್ದಾರೆ ಇನ್ನು ಸಬ್ಸಿಡಿ ದುಡ್ಡಿನ ಆಸೆಗೆ ಕಳಪೆ ಚಿತ್ರ ಮಾಡಿ ಅಧಿಕಾರಿ ಮತ್ತು ಆಯ್ಕೆ ಸಮಿತಿಯ ಕದೀಮರಿಗೆ ಲಂಚ ಕೊಟ್ಟು ವ್ಯವಹಾರ ಕುದುರಿಸಲು ಹೋದ ನಿರ್ಮಾಪಕರಿಗೆ ಸರಿಯಾಗಿ ಗುನ್ನಾಪಿದಂತಾಗಿದೆ ಇನ್ನೇನಿದ್ರೂ ಲಂಚ ಕೊಟ್ಟವರು ಪಡೆದವರ ಕೊರಳ ಪಟ್ಟಿ ಹಿಡಿದು ಕಿತ್ತಾಡೋದೊಂದೇ ಬಾಕಿ ಹೇಳಿ ಕೇಳಿ ಖಾಸಗಿ ಡೀಲಿಂಗ್ ವಿಚಾರವಾಗಿದ್ರಿಂದ ದೂರು ದಾಖಲಿಸಲು ಸಾಧ್ಯವಿಲ್ಲ ಯಾಕಂದ್ರೆ ಪಡೆದವನಷ್ಟೇ ಕೊಟ್ಟವನದ್ದು ತಪ್ಪಿರುತ್ತೆ ಇಂಥ ಕದೀಮರ ಬುಡಕ್ಕೆ ಬರ ಇಟ್ಟ ಅಧಿಕಾರಿ ಮಣಿವಣ್ಣನ್ ಅವರನ್ನ ಅಭಿನಂದಿಸಬೇಕು ಇನ್ನಾದರೂ ಇಲಾಖೆ ಸಮಿತಿಗಳು ಪ್ರಾಮಾಣಿಕ ಕೆಲಸ ಮಾಡುವಂತಾಗಬೇಕು